ನಮ್ಮದೇ ಬಯಲು ಸೀಮೆಯ ತುಮಕೂರು ಜಿಲ್ಲೆಯ ಈ ರಸ್ತೆಯಲ್ಲಿ ಬರುವಾಗ ಒಂದು ಕ್ಷಣ ಅರೆ ನಾನು ಮಲೆನಾಡಿನ ಶಿವಮೊಗ್ಗ ಅಥವಾ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಏನಾದರೂ ಬಂದ್ಬಿಟ್ನಾ ಅಂತ ಒಂದು ಕ್ಷಣ ನನಗೆ ಆಶ್ಚರ್ಯ ಆಯಿತು ಈ ಕಾಡು ಕಣಿವೆ ಗುಡ್ಡ ಬೆಟ್ಟಗಳಿರುವ ಸ್ಥಳ ತುಮಕೂರು ಜಿಲ್ಲೆಯಲ್ಲಿ ಇದ್ದು ಇದನ್ನು ಸುತ್ತು ಕಣಿವೆ ಅಂತ ಕರೀತಾರೆ ಈ ಸ್ಥಳ ಮಲೆನಾಡನ್ನು ಮೀರಿಸುವ ನಿಸರ್ಗದ ರಮ್ಯ ತಾಣವಾಗಿದೆ ಅದರಲ್ಲಿಯೂ ಇದು ರಮ್ಯ ಚೈತ್ರಕಾಲ ಚೈತ್ರಕಾಲವಾದ್ದರಿಂದ ಇಡೀ ಸುತ್ತು ಕಣಿವೆಯ ಗಿಡ ಮರ ಬಳ್ಳಿ ಹುಲ್ಲುಗಳು ಚಿಕಿತು ಕಣ್ಣಿಗೆ ಮನಸ್ಸಿಗೆ ದೇಹಕ್ಕೆ ಹೊಸ ಚೈತನ್ಯವನ್ನೇ ನೀಡ್ತವೆ ಹಾಗಿದ್ರೆ ತುಮಕೂರು ಜಿಲ್ಲೆಯ ಎಲ್ಲಿದೆ ಈ ಸುತ್ತು ಕಣಿವೆ ಚಿಕ್ಕನಾಯ್ಕನಹಳ್ಳಿ ತಾಲ್ಲೂಕ್ನಲ್ಲಿದೆ ಚಿಕ್ಕನಾಯ್ಕನಹಳ್ಳಿಯಿಂದ ಆಗಲುವಾಡಿಗೆ ಬರುವ ರಸ್ತೆಯಲ್ಲಿ ಈ ಸುತ್ತುಕಣೆ ಪ್ರದೇಶ ಇದೆ ಈ ಸುತ್ತು ಕಣಿವೆಗಳಲ್ಲಿ ಒಂದು ಕಣಿವೆ ಮದಲಿಂಗನ ಕಣಿವೆ ಅಂತಲೇ ಫೇಮಸ್ಸು ಅದೆಷ್ಟು ಫೇಮಸ್ಸು ಅಂದರೆ ಅದು ಜನಪದ ಕಥೆಯಾಗಿ ಇತಿಹಾಸವಾಗಿ ಸಾಹಿತ್ಯದಲ್ಲಿ ಅತಿರಥ ಮಹಾರಥರು ಆ ಮದಲಿಂಗನ ಕಣಿವೆಯನ್ನು ಕುರಿತು ಬರೆದಿದ್ದಾರೆ ಮದಲಿಂಗ ಅಂದರೆ ಹೊಚ್ಚ ಹೊಸದಾಗಿ ಮದುವೆಯಾದ ಗಂಡು ಆ ಮದಲಿಂಗನ ಕಣಿವೆ ಗಂಡ ಹೆಂಡತಿ ಅತ್ತೆ ನಾದಿನಿ ನಡುವಿನ ಪ್ರೇಮದ ದುರಂತ ಕಥೆಯಾಗಿ ಆ ಕಣಿವೆಯೊಂದಿಗೆ ತಳುಕಾಕೊಂಡಿದೆ ಹಾಗಿದ್ರೆ ಏನದು ದುರಂತ ಪ್ರೇಮ ಕತೆ ಅನ್ನೋದನ್ನು ತಿಳಿಯೋದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಯಾಕೆ ಮೊದಲಿಂಗನ ಕಣಿವೆ ಇದು ವಿಶೇಷ ಅಂದರೆ ಮೊದಲಿಂಗ ಅನ್ನೋ ಕಾರ್ತಿಕ ಹಳ್ಳಿನ ಒಬ್ಬ ಪುರುಷ ಒಂದು ಮದುವೆ ಆಗಿರ್ತಾನೆ ಅವನು ಅವನ ಹೆಂಡತಿ ಅವನ ನಾದಿನಿ ಮತ್ತು ಅವರ ಅತ್ತೆ ಈ ಮೊದಲಿಂಗನ ಅನ್ನೋ ಬೆಟ್ಟ ಹತ್ತಿ ಇಳಿಯೋ ಟೈಮಲ್ಲಿ ಅವನ ನಾದಿನಿ ಮೇಲೂ ಅವನಿಗೆ ಮೋಹ ಆಗ್ತದೆ ಆಗ ಅವರ ಅತ್ತೆ ಕೇಳ್ತಾನ ನನ್ನ ನಾದಿನೂ ಸಹಿತ ನನಗೆ ಮದುವೆ ಮಾಡಿಕೊಡಿ ಅಂತ ಅವಾಗ ಅವಳು ಒಂದು ಷರತ್ತನ್ನು ಹೊಡ್ತಾಳು ಅತ್ತೆ ಹಿಮ್ಮಕ್ಕನಾಗೆ ಹತ್ತಿ ಹಿಮ್ಮಕ್ಕನಾಗೆ ಇಳಿದು ಬಾ ಈ ಕಣಿವೆಯನ್ನ ಈ ಬೆಟ್ಟನ ಅವಾಗ ಕೊಡ್ತೀನಿ ಅಂತ ಆ ಸಾಹಸಕ್ಕೆ ಕೈ ಹಾಕ್ದಂಥ ಮೊದಲಿಂಗ ಸಾಹಸದಲ್ಲಿ ಸೋತು ತನ್ನ ಜೀವ ಕಳ್ಕಂತಾನೆ ಹಾಗೆ ಒಂದು ಬಲಿಯ ಕತೆ ಇದರಿಂದ ಇದೆ ಮೊದಲಿಂಗನ ಕಣಿವೆಯ ಬಗ್ಗೆ ಈಗ ಪ್ರಾಥಮಿಕವಾಗಿ ಮಾತನಾಡಿದವರು ನನ್ನನ್ನು ಆ ಸುತ್ತ ಕಣಿವೆ ಪ್ರದೇಶಕ್ಕೆ ಕರೆದುಕೊಂಡು ಹೋದಂತಹ ನಾನು ಪ್ರೀತಿಯಿಂದ ಮಾವ ಅಂತ ಕರೆಯುವ ಹಂಗಸಂದ್ರ ಪ್ರೇಮ್ ಕುಮಾರ್ ಆ ಸ್ಥಳದಲ್ಲೇ ಸಿಕ್ಕ ಯುವಕನೊಬ್ಬ ಏನು ಹೇಳ್ತಾನೆ ಕೇಳಿ ಇದೇ ಪಕ್ಕದಲ್ಲಿರೋದು ಮದಲಿಂಗನ ಕಣಿವೆ ಇದು ಸುತ್ತ ಸುತ್ತು ಕಣಿವೆ ಅಂತ ಅಂತಾರೆ ಇದು ಚಿಕ್ಕನಾಂಗ ತುಮಕೂರು ಜಿಲ್ಲೆ ಚಿಕ್ಕನಾಂಗಿನಲ್ಲಿರೋ ಒಂದು ಪ್ರಬುದ್ಧ ಪ್ಲೇಸ್ ಇಲ್ಲಿ ಮದಲಿಂಗನ ಕಣಿವೆ ಅಂತ ಏನಕ್ಕೆ ಬಂತು ಹೆಸರು ಅಂತಂದರೆ ಗಂಡು ಹೆಣ್ಣು ಬೆಟ್ಟದ ಮೇಲೆ ಹತ್ತಿ ಅವ್ರ ಅತ್ತೆ ಮಾತೆಗೋಸ್ಕರ ಬೆಟ್ಟದ ಮೇಲಿಂದ ಮದಲಿಂಗನ ಹಿಂದೆ ನೆಟ್ಕಂಬಂದಿ ಕೆಳಗೆ ಬಂದಿ ಮರಣ ಹೊಂದಿದ್ರು ಅದಕ್ಕೋಸ್ಕರ ಇದನ್ನ ಮದಲಿಂಗನ ಕಣಿವೆ ಅಂತಾರೆ ಈ ಮೊದಲಿಂಗನ ಕಣಿವೆಯಲ್ಲಿ ನಡೆದ ಪ್ರೇಮ ದುರಂತ ಕಥೆಯ ಇನ್ನೊಂದು ಆಯಾಮವನ್ನ ಇಲ್ಲಿಗೆ ಸಮೀಪದ ಚಳಿರಾಮೇಶ್ವರ ವಜ್ರದ ಅರ್ಚಕರೊಬ್ಬರ ಬಾಯಿಂದ ಒಮ್ಮೆ ಕೇಳಿ ಆ ಅಜ್ಜಿ ಇಬ್ರು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗ ಬಸ್ಸು ಏನೂ ಇರ್ಲಿಲ್ಲ ಕಾಲಿತ್ತು ನಾವು ನಡ್ಕೊಂಡ್ ಹೋಗಬೇಕು ಈ ಕಡೆಯಿಂದ ಹೋಗ್ತಾ ಒಬ್ಬನ್ ಮೊಮ್ಮಗಳ್ ಮದುವೆ ಆಗಿರತ್ತೆ ಆ ಹುಡುಗನ ಹುಡ್ಗನಲ್ಲಿ ಇರ್ತಾನೆ ಆ ಕಡೆಯಿಂದ ಬರ್ತಾ ಕುಡಿಯೋಕ್ ನೀರ್ ಒಂದ್ ಚೆಂಬು ಎರಡು ನಿಂಬೆ ಅಂತ ವಾಪಸ್ ಬರ್ತಾರೆ ಬರ್ಬೇಕಾದ್ರೆ ಆ ಹುಡ್ಗನ್ಗೆ ಹೇಳ್ತಾ ಒಜ್ಜಿ ಒಂದ್ ಕಣವೆ ಅಂತ ಐತ ಗುಡ್ಡ ಅದು ಐತಿ ಆ ಗುಡ್ಡನ ಹಿಂದಕ್ ಮುಂದಾಗ ಹತ್ತಿ ಅಂದ್ರೆ ರಿವರ್ಸ್ ಆಗಿ ಹಿಂದಕ್ ಮುಂದಾಗ ಮುಂದಕ್ ನೋಡ್ದಂಗೆ ಹಿಂದಕ್ಕೆ ಮುಂದಾಗ ಹತ್ತಿ ಹಿಂದಕ್ ಮುಂದಾಗ ವಾಪಸ್ ಹೇಳಿದ್ರೆ ನಿನ್ಗೆ ಮದುವೆ ಮಾಡ್ತೀನಿ ಅಂತ ಕೊಡ್ತಾಳೆ ಎರಡು ನಿಂಬೆ ಹಣ್ಣು ಕೊಟ್ಟು ಮ್ಯಾಕ್ ಹತ್ತಿಸ್ತಾಳ ಹುಡುಗನ ಅವನು ಹಿಂದಕ್ ಮುಂದಾಗ ಎರಡು ನಿಂಬೆ ಹಣ್ಣು ತಗೊಂಡಾಗ ಹತ್ತಾನೆ ಆ ನಿಂಬೆಗಡೆ ಈಗ್ಲೂ ಇದೆ ಅಲ್ಲಿ ಮೇಲೆ ಅಲ್ಲಿ ಈ ಚಿಕ್ಕನಾಯಕನಳ್ಳಿರ ಬಜರಂಗಿ ದಳ ಅಂತ ಏನೋ ಹುಡುಗ್ರು ಬಂದಲ್ಲಿ ಧ್ವಜ ಹರಿಸ್ತಾರೆ ಆ ನಿಂಬೆ ನಿಂಬೆಗಡೆ ಇದೆ ಅಲ್ಲಿ ಹಿಂದಕ್ ಮುಂದಾಗ ಹತ್ತಿ ಹೋಗಿ ಅಲ್ಲಿ ಆ ಎರಡು ನಿಂಬೆ ಹಣ್ಣು ರಸ ಕೊಡುದು ಆ ನಿಂಬೆ ಹಣ್ಣು ಲಸು ಬರ್ತಾನೆ ಅವನು ಬಯರ್ಕಿಗೆ ಆ ನೀರನ್ನು ವಾಪಾಸ್ ಬಂದಾಗ ಅಜ್ಜಿ ವಾಪಸ್ ಇಳಿತಾನ ಅವನು ಇಳಿದಾಗ ಆ ನೀರನ್ನ ಅಜ್ಜಿ ಚೆಲ್ತಾಳಲ್ಲಿ ಯಾಕೆ ಅಂದ್ರೆ ಕೊಟ್ರೆ ಕೊಟ್ರ ಉಳ್ಕಂತಾನೆ ಉಳ್ಕಂಡ್ರೆ ಇನ್ನೊಮ್ಮನ್ನು ಅವನಿಗೆ ಕೊಡಬೇಕಾಗತ್ತೆ ಅಂತ ಆ ಕೆಟ್ಟ ದೃಷ್ಟಿಲಿ ಆ ಒಜ್ಜಿ ಆ ನೀರನ್ನ ಚೆಲ್ತಾಳೆ ಚೆಲ್ದಾಗ ಅಲ್ಲಿ ದಣಿವು ತಾಳಲಾರದೆ ಆ ಹುಡ್ಗ ಅಲ್ಲಿ ಸಾಯ್ತಾನೆ ಸಾಯ್ತಿದ್ದಕ್ಕೇನೆ ಆ ಕಣಿವೆನ ಮದಲಿಂಗನ ಕಣಿವೆ ಅಂತ ಹೆಸರಿಟ್ರಲ್ಲಿ ಆ ಹುಡುಗೊಂದು ಸಮಾಧಿನೂ ಅಲ್ಲೇ ಇದೆ ಈಗಿಲ್ಲ ತಳ್ಳಿದ್ದಾರೆ ಮುಂಚೆ ಜಲ್ಲಿ ರಾಶಿ ಇತ್ತಲ್ಲಿ ಯಾರ್ಯಾರು ನಡ್ಕೊಂಡು ಹೋಗ್ತಾರೋ ಅವ್ರೆಲ್ಲಾರು ಒಂದ್ ಕಲ್ಲಾಕ್ ಅಲ್ಲಿ ಆ ಜಲ್ಲಿ ರಾಶಿ ಅಲ್ಲಿ ಒಂದ್ ಸ್ವಲ್ಪ ಇದೆ ಈಗ ಮುಂಚೆ ಅಷ್ಟು ಕಾಣಲ್ಲ ಮುಂಚೆ ದೊಡ್ಡ ರಾಶಿ ಅದು ಅಲ್ಲಿಂದ ವಾಪಸ್ ಬರ್ತಾ ಅಜ್ಜಿನೂ ಈ ಗೇಟ್ ಅಲ್ಲಿ ಸತ್ತೋಗ್ತಾಳೆ ಅಜ್ಜಿ ಗುಡ್ಡೆ ಆ ಗೇಟ್ ಅಲ್ಲಿ ಸಾಯ್ತಾಳೆ ಅಜ್ಜಿ ಅದಕ್ಕೆ ಆ ಊರಿಗೆ ಆ ಗೇಟ್ಗೆ ಅಜ್ಜಿಗುಡ್ಡೆ ಗೇಟ್ ಅಂತ ಹೆಸರು ಬಂದಿದ್ದು ಇಷ್ಟು ಇಷ್ಟ ಆತ್ಮೀಯ ವೀಕ್ಷಕರೇ ಮದಲಿಂಗನ ಕಣಿವೆ ಎನ್ನುವುದು ಒಂದು ಐತಿಹ್ಯವಾದ್ರೆ ಆ ಪ್ರೇಮ ದುರಂತ ಕತೆ ಅನ್ನೋದು ಒಂದು ಜನಪದ ಕತೆ ಜನಪದ ಕತೆ ಜನರ ಬಾಯಿಂದ ಬಾಯಿಗೆ ತಲೆಮಾರಿನಿಂದ ತಲೆಮಾರಿಗೆ ಬದಲಾವಣೆಯಾಗುತ್ತಾ ಬೆಳೆಯುತ್ತಾ ಹೋಗ್ತದೆ ಹಾಗೆ ಬೆಳೆದು ಬಂದಿರಬಹುದಾದಂತಹ ಈ ಕಥೆಯಲ್ಲಿ ಅತ್ತೆ ಒಮ್ಮೆ ಖಳನಾಯಕಿಯಾಗಿ ಕೂಡ ಕಾಣಿಸ್ಕೊಳ್ತಾಳೆ ಒಟ್ಟಾರೆ ನಾನು ತಿಳಿದಂತೆ ಈ ಕಥೆಯನ್ನು ಹೇಳೋದಾದರೆ ಅತ್ತೆ ಗಂಡ ಹೆಂಡತಿ ನಾದಿನಿ ಈ ನಾಲ್ಕು ಜನ ಚಿಕ್ಕನಾಯ್ಕಳ್ಳಿ ಜಾತ್ರೆಗೆ ಹೋಗಿ ಮರಳಿ ಇಂದಿರಿಗೆ ಬರಬೇಕಾದ್ರೆ ಈ ಕತೆ ನಡೀತದೆ ಜಾತ್ರೆಗೆ ಹೆಂಡತಿಯ ಜೊತೆ ನಾದಿನಿ ಕೂಡ ಬಂದಿರ್ತಾಳೆ ಅತ್ತೆ ಕೂಡ ಇರ್ತಾಳೆ ಗಂಡನದು ನಾದಿನಿಯ ಜೊತೆ ಸರಸ ಸಲ್ಲಾಪ ಹೆಚ್ಚಾಗ್ತದೆ ಮತ್ತು ಅತ್ತೆಗೆ ನಾದಿನಿಯನ್ನು ಕೂಡ ತನಗೆ ಮದುವೆ ಮಾಡಿಕೊಡುವಂತೆ ಕೇಳ್ತಾನೆ ಆಗ ಅತ್ತೆ ಹೇಳ್ತಾಳೆ ಈ ಕಣಿವೆಯನ್ನು ಬೆಟ್ಟವನ್ನು ಹಿಮ್ಮುಖನಾಗಿ ಎತ್ತಿ ಹಿಮ್ಮುಖನಾಗಿ ಇಳಿದು ಬಂದರೆ ನಿನಗೆ ನನ್ನ ಮ ಮಗಳನ್ನು ಕೊಡ್ತೇನೆ ಅಂತ ಆಗ ಆತ ಆ ಬೆಟ್ಟವನ್ನು ಹಿಮ್ಮುಖುವಾಗಿ ಎತ್ತಿ ಹಿಮ್ಮುಖವಾಗಿ ಇಳಿದು ಬರ್ತಾನೆ ಮೊದಲಿಂಗನ ಸಾಹಸವನ್ನು ಕಂಡು ಅಕ್ಕ ತಂಗಿಯರಿಗೆ ಆಶ್ಚರ್ಯವಾಗ್ತದೆ ಸಂತೋಷವಾಗ್ತದೆ ಆದರೆ ಅತ್ತೆಗೆ ಆತಂಕವಾಗ್ತದೆ ಈ ಮಗಳನ್ನು ಅವನಿಗೆ ಕೊಡಬೇಕಾಯ್ತಲ್ಲ ಅಂತ ಈ ಸಂದರ್ಭಕ್ಕೆ ಆ ಬೆಟ್ಟವನ್ನು ಹತ್ತಿಳಿದ ಮೊದಲಿಂಗನಿಗೆ ತುಂಬ ಬಾಯಾರಿಕೆಯಾಗಿರ್ತದೆ ದೌರವ ನೀರು ನೀರು ಕೊಡಿ ನೀರು ಕೊಡಿ ಅಂತ ಬರ್ತಾನೆ ಆಗ ಅತ್ತೆಯ ಕೈಯಲ್ಲಿನ ಗಿಂಡಿಯಲ್ಲಿ ಒಂದಿಷ್ಟು ನೀರಿರ್ತವೆ ಕಿರಿ ಮಗಳು ನೀರು ಕೊಡಮ್ಮ ಅಂತ ಅದನ್ನು ಕಿತ್ಕೊಳ್ತಾಳೆ ಆಗ ನೀರು ಚೆಲ್ಲಿ ಹೋಗ್ತವೆ ಇನ್ನೂ ಕೆಲವೊಬ್ಬರು ಹೇಳುವ ಪ್ರಕಾರ ಅತ್ತೆ ನೀರನ್ನು ಆತನಿಗೆ ಕುಡಿಯಲು ಕೊಡದೆ ನೆಲಕ್ಕೆ ಚೆಲ್ತಾಳೆ ಯಾಕೆ ನೀರನ್ನು ಕುಡಿಯಲು ಕೊಡದೆ ನೆಲಕ್ಕೆ ಚೆಲ್ತಾಳೆ ಅಂದರೆ ನೀರನ್ನು ಕೊಟ್ಟರೆ ಆತ ಬದುಕುಳಿತಾನೆ ಬದುಕುಳಿದ್ರೆ ಆತನಿಗೆ ತನ್ನ ಕಿರಿಯ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕಾಗ್ತದಲ್ಲ ಎಂಬುವ ಆತಂಕ ಇವಳನ್ನು ಕಾಡ್ತದೆ ಅದಕ್ಕಾಗಿ ಆತನಿಗೆ ನೀರನ್ನು ಕೊಡದೆ ಆತ ನೀರು ನೀರು ಅಂತಲೇ ಸಾಯುವಂತೆ ಮಾಡ್ತಾಳೆ ನಿಜಕ್ಕೂ ಆತನದು ದುರಂತ ಸಾವು ಎಲ್ರಿಗೂ ನಮಸ್ತೆ